ಈಗ ಪ್ರಮೇಯ ಎರಡನ್ನು ಆಧರಿಸಿ ಮತ್ತೊಂದು ಲೆಕ್ಕವನ್ನು ನಾನಿಲ್ಲಿ ಉದಾಹರಣೆಯಾಗಿ ಕೊಡಬಯಸುತ್ತೇನೆ ಇದರ ಒಂದು ಉತ್ತರ ಈ ಪ್ರಮೇಯ ಎರಡು ಪ್ರಮೇಯ ಎರಡು ಅಂದರೆ ವೃತ್ತದವರೆಗಿನ ಯಾವುದೋ ಒಂದು ಬಿಂದುವಿನಿಂದ ತೆಗೆದ ಎರಡು ಸ್ಪರ್ಶಕಗಳು ಸಮ ಉದ್ದವನ್ನು ಹೊಂದಿರುತ್ತವೆ ಉದ್ದದಲ್ಲಿ ಸಮನಾಗಿರುತ್ತವೆ ಅನ್ನುವಂಥ ಒಂದು ಪ್ರಮೇಯ ಹಾಗೂ ಸಂದರ್ಭಕ್ಕೆ ಅನುಸಾರವಾಗಿ ಈ ಫೈತಾಗೊರಸ್ ಪ್ರಮೇಯವನ್ನು ಇಲ್ಲಿ ಬಳಸಲಾಗಿದೆ ಈ ಒಂದು ಉತ್ತರ ಈ ನಾನು ಈ ಕೊಡಲಿರುವ ಉದಾಹರಣೆಯ ಉತ್ತರ ನಿಮಗೆ ಬಹಳ ದೊಡ್ಡದು ಅನಿಸಿದರೂ ಸಹ ಅದನ್ನು ಚಾಕಚಕ್ಯತೆಯಿಂದ ಪೈಥಾಗೋರಸ್ ಪ್ರಮೇಯವನ್ನು ಉಪಯೋಗಿಸಿ ನಾನು ಈಗ ಹೇಗೆ ಸಾಧಿಸುತ್ತೇನೆ ಎಂಬುದನ್ನು ಇಲ್ಲಿ ನೋಡಿ ಮತ್ತೊಂದು ಉದಾಹರಣೆ ಐದು ಸೆಂಟಿಮೀಟರ್ ತ್ರಿಜರೋ ಒಂದು ವೃತ್ತದಲ್ಲಿ ಜಾ ಪೀಕಿಯು ಪಿ ಕ್ಯೂದ ಉದ್ದವು ಎಂಟು ಸೆಂಟಿಮೀಟರ್ ಆಗಿದ್ದು ವೃತ್ತದ ಮೇಲಿನ ಪಿ ಮತ್ತು ಕ್ಯೂ ಬಿಂದುಗಳಿಂದ ತೆಗೆದ ಸ್ಪರ್ಶಕಗಳು ಟಿ ಬಿಂದುವಿನಲ್ಲಿ ಸಂಧಿಸುತ್ತವೆ ಚಿತ್ರ ಒಂದನ್ನು ನೋಡಿರಿ ಹೀಗಿದ್ದರೆ ಟಿ ಪಿಯ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಈ ಒಂದು ಉದಾಹರಣೆ ಈಗ ಇಲ್ಲಿ ನೋಡಿ ನಾವು ಏನು ಮಾಡಬೇಕಾಗೈತೆ ಅಂದರೆ ಈ ಟಿ ಪಿಯ ಉದ್ದ ಟಿ ಪಿ ಮತ್ತು ಟಿ ಕ್ಯೂಗಳು ಸ್ಪರ್ಶಕಗಳಾಗಿವೆ ಪಿ ಮತ್ತು ಕ್ಯೂಗಳು ಸ್ಪರ್ಶಬಿಂದುವೆ ಪಿ ಅಂದರೆ ತ್ರಿಜ್ಯ ವೃತ್ತದ ತ್ರಿಜ್ಯ ಐದು ಸೆಂಟಿಮೀಟರ್ ಆಗಿದೆ ಈ ಪಿ ಕ್ಯೂ ಜೋಡಿಸಲಾಗಿ ಒಂದು ಏನು ಜಾ ಉಂಟಾಗುತ್ತಲ್ಲ ಅದರ ಉದ್ದ ಎಂಟು ಸೆಂಟಿಮೀಟರ್ ಅದೇ ನಾವೀಗ ಟಿ ಪಿಯನ್ನು ತೆಗೆಯಬೇಕು ಅಂದರೆ ಟಿ ಕ್ಯೂ ಅನ್ನು ತೆಗೆದಂತೆ ಅರ್ಥ ಯಾಕೆಂದರೆ ಟಿ ಬಿಂದುವಿಂದ ತೆಗೆದ ಸ್ಪರ್ಶಕಗಳು ಉದ್ದದಲ್ಲಿ ಸಮ ಇರುತ್ತವೆ ಅಂತ ನಾವು ಪ್ರಮೇ ಎರಡರಿಂದ ತಿಳಿದಿದ್ದೇವೆ ಈಗ ಉತ್ತರ ನೋಡಿ ಓ ಪಿ ಇಜ್ಕೊಳ್ತು ಫೈವ್ ಸೆಂಟಿಮೀಟರ್ ಟಿ ಪಿ ಕ್ಯೂ ಇಜುಕೊಳ್ಟು ಏಟ್ ಸೆಂಟಿಮೀಟರ್ ಹಾಗೂ ಓ ಟಿಯನ್ನು ಸೇರಿಸೋಣ ಈಗ ಈ ರೀತಿ ಓ ಟಿಯನ್ನು ಸೇರಿಸೋಣ ಈಗ ಈ ಪಿ ಕ್ಯೂ ಅನ್ನು ಆರ್ ಬಿಂದುವಿನಲ್ಲಿ ಸಂಧಿಸಲಿ ಅಂದರೆ ಛೇದಿಸಲಿ ಈಗ ಟಿ ಪಿ ಟು ಟಿ ಕ್ಯೂ ಆಗುತ್ತ ಯಾಕಂತಂದ್ರ ಈ ವೃತ್ತದ ಹೊರಗಿನ ಬಿಂದು ಟಿ ದಿಂದ ತೆಗೆದ ಸ್ಪರ್ಶಕಗಳಾಗಿವೆ ಹಾಗೂ ಈ ತ್ರಿಕೋನ ಆದ್ದರಿಂದ ತ್ರಿಕೋನ ಟಿ ಪಿ ಕ್ಯೂಯು ಸಮದ್ವಿಭುಜ ಸಮದ್ವಿಭುಜ ಅಥವಾ ಸಮದ್ವಿ ಬಾಹು ತ್ರಿಕೋನವಾಗಿದೆ ಆದ್ದರಿಂದ ಏನಾಗುತ್ತ ಇಲ್ಲಿ ನೋಡಿ ಆದ್ದರಿಂದ ಕೋನ ಟಿ ಪಿ ಕ್ಯೂಜಲ್ ಟು ಕೋನ ಟಿ ಕ್ಯೂ ಪಿ ಅಂದರೆ ಕೋನ ಇವೆರಡು ಒಂದಕ್ಕೊಂದು ಸಮ ಆಗ್ತಾವ ಯಾಕಂದ್ರೆ ಟಿ ಪಿ ಇಜುಕೊಳ್ ಟು ಟಿ ಕ್ಯೂ ಮತ್ತೆ ಈ ಹಾಗೂ ಟಿ ಪಿ ಇಜುಕೊಳ್ ಟು ಟಿ ಕ್ಯೂ ಯಾಕಂದ್ರೆ ಸಮಧ್ವಿ ಭುಜ ತ್ರಿಕೋನ ಆಗತ್ತ ಆದ್ದರಿಂದ ಸಾರಿ ಮತ್ತು ಟಿ ಆರ್ ಇದು ಒಂದು ಈ ವೃತ್ತದಲ್ಲಿ ತ್ರಿಕೋನದಲ್ಲಿ ಸಾಮಾನ್ಯ ಬಾಹು ಆದ್ದರಿಂದ ಈ ತ್ರಿಕೋನ ಏನಕ್ಕವ ಯಾವ ತ್ರಿಕೋನಗಳು ತ್ರಿಕೋನ ಟಿ ಪಿ ಆರ್ ಇದು ತ್ರಿಕೋನ ಟಿ ಕ್ಯೂ ಆರಕ್ಕೆ ಕ್ಕೆ ಆಗುತ್ತ ಸರ್ವಸಮ ಟಿ ಪಿ ಆರ್ ಮತ್ತು ಟಿ ಕ್ಯೂ ಆರ್ಗಳು ಸರ್ವಸಮ್ಮತ್ರಿಕೋನಗಳಾಗ್ತವೆ ಆದ್ದರಿಂದ ಕೋನ ಟಿ ಆರ್ ಪಿ ಈಕ್ವಲ್ ಟು ಕೋನ

ಪಿ ಟಿ ಕೋನ ಪಿ ಟಿ ಕ್ಯೂ ದ ಕೋನಾರ್ಧಕವಾಗಿದೆ ಅಂದ್ರೆ ಬೈಸೆಕ್ಟರ್ ಅಂತ ಕರೀತಾ ಕೋನಾರ್ಧಕವಾಗಿದೆ ಮತ್ತು ಪಿ ಆರ್ ಇಟು ಆರ್ ಕ್ಯೂ is equal ಟು ಫೋರ್ ಸಿ ಎಂ ಯಾಕೆ ಇದು ಆಗುತ್ತೆ ಅಂತಂದ್ರೆ ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್ ಪ್ಲಸ್ ಆರ್ ಕ್ಯೂ ಅದು ಎಂಟು ಸೆಂಟಿಮೀಟರ್ ಐತೆ ಆದ್ದರಿಂದ ಇದರ ಅರ್ಧ ಆಗುತ್ತಾ ಈಗ ಸಮದ್ವಿ ಭಾವು ತ್ರಿಕೋನದಲ್ಲಿ ಕೋನಾರ್ಧಕ ಮತ್ತು ಎತ್ತರಗಳು ಒಂದೇ ಇರುತ್ತವೆ ಈ ಕೋನಾರ್ಧಕ ಮತ್ತು ಎತ್ತರ ಇದು ಇದು ಎತ್ತರ ಆಗುತ್ತ ಇದು ಲಂಬವಾಗಿ ಏನಾಗತ್ತಾ ಇದನ್ನು ವಿರುದ್ಧ ಭಾವವನ್ನು ಛೇರಿಸುತ್ತ ಆದ್ದರಿಂದ ಕೋನ ಪಿ ಆರ್ ಟಿ ಇಜುಕೊಳ್ ಟು ಕೋನಾ ಕ್ಯೂ ಆರ್ ಟಿ ಇಸ್ ಟು ನೈಂಟಿ ಲಂಬವಾಗಿ ಸೇರಿಸುತ್ತೆ ಇದು ಪಿ ಆರ್ ಒ ಪಿ ಆರ್ ಒ ಇದು ನೈಂಟಿ ಡಿಗ್ರಿ ಆಯಿತು ಯಾಕಂದ್ರೆ ಇದು ನೈಂಟಿ ಡಿಗ್ರಿ ಇದು ನೈಂಟಿ ಡಿಗ್ರಿ ಇದು ಪಿ ಆರ್ ಒ ಇಕ್ವಲ್ ಟು ನೈಂಟಿ ಡಿಗ್ರಿ ಆದ್ದರಿಂದ ತ್ರಿಕೋನ ಪಿ ಒ ಲಂಬಕೋನ ತ್ರಿಕೋನವಾಗಿದೆ ಈಗ ಪೈತಾಗೋರಸ್ ನಾನು ಮೊದಲೇ ಹೇಳಿದ್ದೇನೆ ಪೈಥಾಗೋರಸ್ ಪ್ರಮೇಯದ ಒಂದು ವ್ಯಾಖ್ಯಾನ ಇಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಪೈತಾಗೋರಸ್ ಸನ ಪ್ರಮೇಯದಿಂದ ಉಪಿ

ಈಗ ಏನು ಮಾಡ್ತಿದ್ದೀನಿ ಅಂತಂದ್ರೆ ಫೈವ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಫೋರ್ ಸ್ಕ್ವೇರ್ ಪ್ಲಸ್ ಓ ಆರ್ ಸ್ಕ್ವೇರ್ ಇದು ಏನಾಗುತ್ತೆ ನೋಡಿ ಓ ಆರ್ ಸ್ಕ್ವೇರ್ ಈಕ್ವಲ್ ಟು ಫೈವ್ ಸ್ಕ್ವೇರ್ ಮೈನಸ್ ಫೋರ್ ಸ್ಕ್ವೇರ್ ಅಂದ್ರೆ ಇಪ್ಪತ್ತೈದು ಮೈನಸ್ ಹದಿನಾರು ಇದು ಏನಾಯಿತು ಒಂಬತ್ತಾಯಿತು ಆದ್ದರಿಂದ ನಮಗೆ ಏನು ಸಿಕ್ತಿಲ್ಲ ಓ ಆರ್ ಇಕ್ವಲ್ ಟು ಮೂರು ಸಿ ಎಮ್ ಅಂತ ಸಿಕ್ತು ಇದನ್ನು ನಾನು ಸಮೀಕರಣ ಒಂದು ಅಂತ ಕರಿತಾ ಇದ್ದೀನಿ ಅಂದರೆ ಇದು ಮೂರು ಸಿ ಎಮ್ ಆಯಿತು ಇದಂತೂ ಫೋರ್ ಸಿ ಎಮ್ ಅಂತ ನಾವು ಈಗಾಗಲೇ ಓ ಆರ್ ಓ ಆರ್ ಇಸ್ ಇಕ್ವಲ್ ಟು ತ್ರೀ ಸಿ ಎಮ್ ಆಯಿತು ಇದು ಫೋರ್ ಸಿ ಎಮ್ ಅಂತ ನಾವು ಈಗಾಗಲೇ ಸಿದ್ಧ ಮಾಡಿದ್ದೇವೆ ಯಾಕಂದರೆ ಪಿ ಆರ್ ಈಕ್ವಲ್ ಟು ಆರ್ ಕ್ಯೂ ಪಿ ಕ್ಯೂ ಎಂಟು ಸೆಂಟಿಮೀಟರ್ದು ಅದರ ಅರ್ಥ ನಾಲ್ಕು ಸೆಂಟಿಮೀಟರ್ ಈಗ ಟಿ ಪಿ ಈಜ್ ಟು ಎಕ್ಸ್ ಎಂದು ತಿಳಿಯೋಣ ಹಾಗೂ ಪೈತಾಗೋರಸ್ ಪ್ರಮೇಯವನ್ನು ಟಿ ಪಿ ಆರ್ಗೆ ಅನ್ವಯಿಸಿದಾಗ ಟಿ ಪಿ ಆರ್ಗೆ ಅನ್ವಯಿಸಿದಾಗ ಇದೊಂದು ಲಂಬಕೋನ ತ್ರಿಕೋನ ಆಗತ್ತಾ ಟಿ ಪಿ ಆರ್ ಇದು ಲಂಬಕೋನ ತ್ರಿಕೋನ ಇದು ಯಾಕಂದ್ರೆ ಇದು ತೊಂಬತ್ತು ಅಂಶ ಅಂತ ನಾನು ಈಗಾಗಲೇ ಹೇಳಿದ್ದಾಗಿದೆ ಇದನ್ನು ಅನ್ವಯಿಸಿದಾಗ ನಮಗೆ ಏನಾಗತ್ತಾ ಟಿ ಪಿ ಆರ್ ಟಿ ಪಿ ಆರ್ ಅಂದ್ರೆ ಟಿ ಪಿ ಸ್ಕ್ವೇರ್ ಈಕ್ವಲ್ ಟು ಪಿ ಆರ್ ಸ್ಕ್ವೇರ್ ಪ್ಲಸ್ ಆರ್ ಟಿ ಸ್ಕ್ವೇರ್ ಅಂತ ಆಯಿತು ಇದನ್ನು ನಾವು ಟಿ ಪಿ ಇಸ್ ಈಕ್ವಲ್ ಟು ಎಕ್ಸ್ ಅಂತ ತಿಳ್ಕೊಂಡಿದ್ದೆವು ಇದು ಏನಾಗುತ್ತೆ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಫೋರ್ ಸ್ಕ್ವೇರ್ ಪಿ ಆರ್ ಪ್ಲಸ್ ಆರ್ ಟಿ ಸ್ಕ್ವೇರ್ ಇದು ಏನಾಯಿತು ನೋಡಿ ಇದು ಏನಾಗುತ್ತೆ ಅಂದರೆ ಎಕ್ಸ್ಕ್ವೇರ್ ಇಟ್ಕೊಳ್ತು ಹದಿನಾರು ಪ್ಲಸ್ ಆರ್ ಟಿ ಸ್ಕ್ವೇರ್ ಆಯಿತು ಇದು ಸಮೀಕರಣ ಎರಡು ಅಂತೀನಿ ಇನ್ನು ಪ್ರಮೇಯ ಒಂದರಿಂದ ಪ್ರಮೇಯ ಒಂದರಿಂದ ಪಿ ಯು ಟಿ ಪಿಗೆ ಲಂಬವಾಗಿರುತ್ತದೆ ಪ್ರಮೇಯ ಒಂದು ಆದ್ದರಿಂದ ಕೋನ ಒ ಪಿ ಟಿ ಇಜು ನೈಂಟಿ ಡಿಗ್ರಿ ಈಗ ಫೈತಾಗೋರ್ಸ್ ಪ್ರಮೇಯದಿಂದ ಮತ್ತೆ ಫೈತಾಗೋರ್ಸ್ ಪ್ರಮೇಯವನ್ನು ಅನ್ವಯಿಸಿದಾಗ ಏನಾಗುತ್ತಾ ಅನ್ವಯಿಸಿದಾಗ ಓ ಟಿ ಸ್ಕ್ವೇರ್

ओटी स्क्वेर ओ टी स्क्वेर अंदर ऐनपेर अंदर टी आर् प्लस आर ओ अथवा ओ इक्वल टू एक्स स्क्वे प्लस ट्वेंटी फैन नो आर् ಪ್ಲಸ್ ಓ ಆರ್ ಓ ಆರ್ ನಾವು ಬೆಲೆ ಒಂದರಿಂದ ತೆಗೆದಿದ್ದೇವೆ ತ್ರೀ ಸ್ಕ್ವರ್ ಇಸ್ಕ್ವಲ್ ಟು ಎಕ್ಸ್ ಸ್ಕ್ವರ್ ಪ್ಲಸ್ ಟ್ವೆಂಟಿ ಫೈವ್ ಹೌದಾ ಇದು ಒಂದರಿಂದ ಇದು ಏನಾಯಿತು ನೋಡಿ ಮತ್ತೆ

इज ईक्वल टू एक्स स्क्वायर माइनस मैनसटी एक्स स्क्वे मैनसटी टी आर स्क्वायर अंदर प्लस सिर् प्लस इक्वल टू एक्स स्क्वायर प्लस ट्वेंटी फैन एक्स स्क्वायर ಮೈನಸ್ ಸಿಕ್ಸ್ಟೀನ್ ಟಿ ಆರ್ ಇದು ಎಲ್ಲಿಂದ ಅಂತಂದ್ರೆ ಎರಡರಿಂದ ನಾವು ಎರಡನೇದು ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿಕ್ಸ್ಟೀನ್ ಇಜುಕ್ ಪ್ಲಸ್ ಆರ್ ಟಿ ಸ್ಕ್ವೇರ್ ಆರ್ ಟಿ ಸ್ಕ್ವೇರ್ ಇಸ್ ಟು ಎಕ್ಸ್ ಮೈನಸ್ ಸಿಕ್ಸ್ಟೀನ್ ಪ್ಲಸ್ ಸಿಕ್ಸ್ ಟಿ ಆರ್ ಈಸ್ ಟು ಎಕ್ಸ್

स्क्वायर एक्स स्क्वायर इन कैंसल आगत सारी आर्स टी एक्स स्क्वायर प्लस सिक्सटीन प्लस सिक्सटीन अरे टी आर्कक्वल टू ಎಕ್ಸ್ಕ್ವರ್ ಕ್ಯಾನ್ಸಲ್ ಆಯಿತಲ್ಲ ಇದು ಎಕ್ಸ್ಕ್ವರ್ ಇದು ಕ್ಯಾನ್ಸಲ್ ಆಯಿತು ಆದ್ದರಿಂದ ಇದು ಇಲ್ಲ ಸಿಕ್ಸ್ಟೀನ್ ಪ್ಲಸ್ ಸಿಕ್ಸ್ಟೀನ್ ಥರ್ಟಿ ಟು ಆಯಿತು ಅಂದ್ರೆ ಏನಾಯಿತು ಟಿ ಆರ್ ಇಕೊಳ್ಟು ಥರ್ಟಿ ಟೂ ಬೈ ಸಿಕ್ಸ್ ಇಜ್ ಎಷ್ಟು ಹದಿನಾರು ಬೈ ತ್ರೀ ಆಯಿತು ಅಂದ್ರೆ ಇಲ್ಲೇನಾಯಿತು ನೋಡಿ ಟಿ ಆರ್ ಇಸ್ಕೊಳ್ತು ಸಿಕ್ಸ್ಟೀನ್ ಬೈ ತ್ರೀ ಆಯಿತು ಇದನ್ನು ನಾನು ನಾಲ್ಕು ಮೂರಂತ ಕರ್ಕೋತಾ ಇದ್ದೀನಿ ಈಗ ಚಿತ್ರ ಅದೇ ಚಿತ್ರವನ್ನು ನಾನಿಲ್ಲಿ ಪುನರಾವರ್ತಿಸ್ತಾ ಇದ್ದೀನಿ ಈಗ ಒಂದು ಮತ್ತು ಮೂರರಿಂದ ಓ ಟಿ ಇಜುಕೊಳ್ತು ಓ ಆರ್ ಪ್ಲಸ್ ಟಿ ಆರ್ ಓ ಆರ್ ನಾವು ಮೂರಂತ ಈಗಾಗಲೇ ಒಂದರಿಂದ ನಾವು ತೆಗೆದಿದ್ದೇವೆ ಹಾಗೂ ಮೂರರಿಂದ ಟಿ ಆರ್ ಅದನ್ನು ಸಿಕ್ಸ್ಟೀನ್ ಬೈ ತ್ರೀ ಅಂತ ನಾವು ಕಂಡುಕೊಂಡಿದ್ದೇವೆ ಇವೆರಡನ್ನು ಕೂಡಿಸಿದಾಗ ನೈನ್ ಬೈ ಸಿಕ್ಸ್ಟೀನ್ ನೈನ್ ಪ್ಲಸ್ ಸಿಕ್ಸ್ಟೀನ್ ಬೈ ತ್ರೀ ಅಂದರೆ ಟ್ವೆಂಟಿ ಫೈವ್ ಬೈ ಫೋರ್ ತ್ರೀ ಆಗತ್ತ ಈಗ ಲಂಬಕೋನ ಓ ಟಿ ಪಿದಲ್ಲಿ ಓದಲ್ಲಿ ಇದು ಲಂಬಕೋನ ಆಗುತ್ತ ಯಾವುದು ಇದು ಲಂಬಕೋನ ಆಗುತ್ತ ಪ್ರಮೇಯ ಒಂದರಿಂದ ಈ ಲಂಬಕೋನ ಆಗೋದರಿಂದ ಪೈತಾಗೋರಸ್ ಪ್ರಮೇಯವನ್ನು ನಾನಿಲ್ಲಿ ಮತ್ತೆ ಪೈತಾಗೋರಸ್ ಪ್ರಮೇಯ ಇದು ಓ ಟಿ ಸ್ಕ್ವೇರ್ ಇಜುಕ್ಟು ಓ ಪಿ ಸ್ಕ್ವೇರ್ ಪ್ಲಸ್ ಟಿ ಆರ್ ಸ್ಕ್ವೇರ್ ಟಿ ಪಿ ಸ್ಕ್ವೇರ್ ಈಗ ಆದ್ದರಿಂದ ಏನಾಗತ್ತ ಆದ್ದರಿಂದ ಓ ಟಿ ಅಂದ್ರೆ ಟ್ವೆಂಟಿ ಫೈವ್ ಬೈ ತ್ರೀ ಸ್ಕ್ವೇರ್ ಮತ್ತು ಇಜುಕೊಳ್ ಟು ಟಿ ಪಿ ಟಿ ಪಿ ಅಂದ್ರ ಎಕ್ಸ್ ಸ್ಕ್ವರ್ ಪ್ಲಸ್ ಓ ಪಿ ಅಂದ್ರೆ ಫೈವ್ ಸ್ಕ್ವರ್ ನಾಲ್ಕರಿಂದ ಅಥವಾ ನಾನು ಹೇಗೆ ಬರೀತಾ ಇದ್ದೀನಿ ನಾಲ್ಕರಿಂದ ಈಗ ಇದನ್ನು ನಾನು ಸರಳ ರೂಪ ಕೊಟ್ಟಾಗ

ಇಪ್ಪತ್ತೈದು ಒಂಬತ್ತಲೆ ಎರಡು ನೂರದ ಇಪ್ಪತ್ತೈದು ಆಯಿತು ಇದು ಏನಾಗುತ್ತೆ ನೋಡಿ ನೈನ್ ಎಕ್ಸ್ ಕ್ವೇರ್ ಈಜ್ ಈಕ್ವಲ್ ಟು ಸಿಕ್ಸ್ ಟ್ವೆಂಟಿ ಫೈವ್ ಮೈನಸ್ ಟು ಟ್ವೆಂಟಿ ಫೈವ್ ಅಂದರೆ ನೈನ್ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಫೋರ್ ಹಂಡ್ರೆಡ್ ಆಯಿತು ಇದು ಎಕ್ಸ್ ಸ್ಕ್ವೇರ್ ಇಕ್ವಲ್ಟು ಎಷ್ಟಾಯಿತು ಫೋರ್ ಹಂಡ್ರೆಡ್ ಬೈ ನೈನ್ ಆಯಿತು ಆದ್ದರಿಂದ ಎಕ್ಸ್ ಇಜು ಇದನ್ನು ಸ್ಕ್ವೇರ್ ರೂಟ್ ಮಾಡಿದ್ರೆ ಟ್ವೆಂಟಿ ಬೈ ತ್ರೀ ಸೆಂಟಿಮೀಟರ್ ಈಗ ಎಕ್ಸದ ಬೆಲೆ ನಮಗೆ ಬಂತು ಇದನ್ನೇ ನಾವು ಸಿದ್ಧ ಮಾಡಬೇಕಾಗಿತ್ತು ಈಗ ಈ ಲೆಕ್ಕ ಅತಿ ಉದ್ದದ ಲೆಕ್ಕ ಅಂತ ನಿಮಗೆ ನಿಮಗನ್ನಿಸ್ಬೌದು ಆದರೆ ಇದನ್ನು ಈ ಪ್ರಮೇಯ ಎರಡು ಪ್ರಮೇಯ ಒಂದು ಹಾಗೂ ಪೈಥಾಗೋರಸ್ ಪ್ರಮೇಯವನ್ನು ಸಂದರ್ಭಾನುಸಾರವಾಗಿ ನೀವು ಹಂತ ಹಂತವಾಗಿ ಎಲ್ಲಿ ಆ ಪ್ರಮೇಯಗಳು ಅನ್ವಯಿಸುತ್ತವೆ ಅಲ್ಲಿ ಅವುಗಳನ್ನು ಅನ್ವಯಿಸಿ ನೀವು ಮುಂದುವರೆದರೆ ಈ ಲೆಕ್ಕವನ್ನು ಬಿಡಿಸುವುದು ಸುಲಭ ಅಂತ ನಾನು ನಿಮಗೆ ಹೇಳಬಯಸ್ತಾ ಇದ್ದೀನಿ